ಏಯ್, ನಮಗ್ ಕೋಪ ಬಂದ್ರೆ ನಿಮಗ್ ಕೋಪ ಬರುತ್ತೆ, ನನಗೆ ಯಾವಾಗ್ಲೂ ಇರುತ್ತೆ. ಹಾಯ್, ಹಲೋ, ನಮಸ್ಕಾರ. ಇವತ್ತು ನಾವು ಭೀಮಾ ಚಿತ್ರ ತಂಡದ ಜೊತೆಗಿದ್ದೀವಿ. ಭೀಮಾ ಚಿತ್ರ ಅಂದ ತಕ್ಷಣನೇ ದುನಿಯಾ ವಿಜಯ್ ಅವ್ರ ನೆನಪು ಬರ್ತಾರೆ. ದುನಿಯಾ ವಿಜಯ್ ಸರ್ ಜೊತೆ ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕೆ ಯಾರಾದರೂ ಒಬ್ಬರು ಅವ್ರಿಗಿಂತ ಬಲಶಾಲಿಯಾಗಿರೋರು ಬೇಕಲ್ಲ. ಸೊ ಅವ್ರನ್ನ ನಾವೇ ಕರೆದು ಕಟ್ಟಾಕಿ ಇಲ್ಲಿ ಕೂರಿಸಿದ್ದೀವಿ. ಕಟ್ಟಾಕಿರೋದು ಕಾಣಿಸಲ್ಲ ನಿಮಗೆ, ಮನಸ್ಸಿಂದ ಕಟ್ಟಾಕಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಡ್ರ್ಯಾಗನ್ ಮಂಜು ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಎರಡನೇದಾಗಿ ನಮ್ಮ ಟೈಗರ್ ಶಿವ ಅವರು. ಸರ್ ನಮಸ್ತೆ. ಕಂಗ್ರ್ಯಾಚುಲೇಷನ್ಸ್, ಮೊನ್ನೆ ನೀವು KMH ಕಪ್ಪಲ್ಲಿ ಎರಡನೇ ಸ್ಥಾನ ಪಡ್ಕೊಂಡ್ರಿ. ಹೌದು. ಹೇಗಿತ್ತು ಮ್ಯಾಚ್? ಚೆನ್ನಾಗಿತ್ತು. ಚೆನ್ನಾಗಿತ್ತ? ತುಂಬ ದಿನಗಳಾದ್ಮೇಲೆ ಎಲ್ಲ ಒಂದೇ ಕಡೆ ಸೇರಿ ಆಟ ಆಡಿದ್ವಿ. ಖುಷಿ ಇರುತ್ತೆ, ಎಲ್ಲ ಸಂಘರು ಒಂದು ಅಣ್ಣ ತಮ್ಮರ ಥರ ಒಂದು ಬಾಂಧವ್ಯ ಇರುತ್ತಲ್ಲ, ಚೆನ್ನಾಗಿರುತ್ತೆ ಥರ ಮ್ಯಾಚ್ ಆಡೋಕ್ಕೆ. ಓಕೆ. ಮೂರನೇದಾಗಿ ನಮ್ಮ ಮಲ್ಲಣ್ಣ. ಮಲ್ಲಣ್ಣ ಅವರು ಒಂದು ಉತ್ತರ ಕರ್ನಾಟಕದ ಪ್ರತಿಭೆ. ಅದಾದಮೇಲೆ ಸೋಮು ಸೌಂಡ್ ಇಂಜಿನಿಯರ್ನಲ್ಲಿ ಲೈಕ್ ಮುಖ್ಯವಾದ ಒಂದು ಪಾತ್ರವನ್ನು ಕೂಡ ಮಾಡಿದ್ರಿ ಅವರು. ಸೊ ಮಲ್ಲಣ್ಣ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಮೊದಲನೇದಾಗಿ ನೀವು ಮೂರು ಜನ ತ್ರಿಮೂರ್ತಿಗಳನ್ನು ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಒಂದ್ ಸೈಡ್ ಫೈಟರ್ ಇದಾರೆ, ಇನ್ನೊಂದ್ ಕಡೆ ಫೈಟ್ ಮಾಸ್ಟರ್ ಇದಾರೆ, ಇವ್ರು ಬಿಡಿ ನಗಿಸ್ಬಿಟ್ಟೆ ಸಾಯಿಸ್ಬಿಡ್ತಾರೆ. ಆ ಥರದೊಂದು ಕಾಂಬಿನೇಷನ್ ನಿಮ್ದು ಮೂರು ಜನರದ್ದು. ಸೊ ಭೀಮಾ ಚಿತ್ರದೊಂದು ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗಿತ್ತು ಅಂತ. ಸರ್, ಹೊಸ ಎಕ್ಸ್ಪೀರಿಯನ್ಸ್ ಇದು. ಮತ್ತೆ ಈ ಫಿಲಮ್ ಮೂಲಕ ಇವಾಗ ನಾನು ಹೊರಗಡೆ ಏನು ಇವಾಗ ಪಬ್ಲಿಕ್ ಕಡೆ ತಗೊಂತಾರೆ, ಇನ್ನೂ ಹೊಸ ಎಕ್ಸ್ಪೀರಿಯನ್ಸ್ ಅನಿಸ್ತದೆ, ಇನ್ನೂ ಸೂಪರ್ ಅನಿಸ್ತದೆ. ಎಸ್. ನನಗೆ ಭೀಮಾ ಅಂತ ಅಂದ ತಕ್ಷಣನೇ ನೀವೇ ನೆನಪು ಬರ್ತಾ ಇದ್ದೀರ, ಯಾಕಂದರೆ ಆ ಒಂದು ಕಟ್ಮಸ್ತಾಗಿರೋ ಬಾಡಿ. ಹೌದು. ಏನು ಇದ್ರ ಹಿಂದಿರೋ ಸೀಕ್ರೆಟ್ ಏನು ಅಂತ? ಏನು ಸೀಕ್ರೆಟ್ ಇಲ್ಲ, ಚೆನ್ನಾಗಿ ತಿನ್ನಬೇಕು, ವ್ಯಾಯಾಮ ಮಾಡಬೇಕು, ಚೆನ್ನಾಗಿ ರೆಸ್ಟ್ ಮಾಡಬೇಕು. ಓಕೆ, ಅಷ್ಟೆ. ಭೀಮಾ ಚಿತ್ರಕ್ಕೆ ಏನಾದರೂ ನೀವು ನಿಮ್ಮ ಒಂದು ತೂಕವನ್ನು ಹೆಚ್ಚಿಸ್ಕೊಂಡಿರೋದು ಏನಾದರೂ? ಸ್ಪೆಷಲ್ ತಯಾರಿ ಏನಿಲ್ಲ, ನಾರ್ಮಲಾಗಿ ಇವಾಗ ಆ ಚಿಕ್ಕ ವಯಸ್ಸು ಕ್ಯಾರೆಕ್ಟರ್ ಒಂದು ಬರುತ್ತೆ, ಅದು 10 kg ಇದೆ ಅವಾಗ, ಇವಾಗ 120 ಇದ್ದೀನಿ. ಅಂದರೆ ಇವಾಗ ಡಯಟ್ ಗೇಟ್ ಇಲ್ಲ, ನಾರ್ಮಲಾಗಿ ಜಂಕ್ ಫುಡ್ ಇಲ್ಲದೇ ರೈಸು, ಒಂದು 2 piece ಚಿಕನ್ನು, ಮೊಟ್ಟೆ, ಜಾಸ್ತಿ ಈ ಸೊಪ್ಪು ಕಾಳು ತಗೋತಾ ಇದ್ದೀನಿ. ಓಕೆ. ಸೊ ಅಷ್ಟೇ. ಇವಾಗ ದುನಿಯಾ ವಿಜಯ್ ಸರ್ನ ನೀವು ಚಿತ್ರದಲ್ಲಿ ಎದುರಾಳಿಯಾಗಿರ್ತೀರ, ಅಂದರೆ ಅಪೋನೆಂಟ್ ಟೀಮ್ ನಿಮ್ಮದು, ಅದರಲ್ಲಿ ಒಬ್ಬ ವಿಲನ್ ಅಲ್ವಾ. ಸೊ ದುನಿಯಾ ವಿಜಯ್ ಸರ್ನ ಫಸ್ಟ್ ಟೈಮ್ ಮೀಟ್ ಆದಾಗ ಅಥವಾ ಈ ಒಂದು ಆಫರ್ ಬಂದಾಗ ಎಷ್ಟು ಖುಷಿ ಆಯಿತು ಅಂತ? ಖುಷಿ ಏನಾಗಿಲ್ಲ ಸರ್, ಒಂಥ ಏನು ಹೇಳೋದು, ಎಕ್ಸ್ಪ್ರೆಸ್ ಮಾಡ್ತದೆ ಒಂಥರ ಆಶ್ಚರ್ಯ ಆಗೋಯ್ತು ನನಗೇನೆ. ಕರೆದ್ರು ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಕೊಡ್ತಾರಂತ ನಾನು ಅಂದ್ಕೊಳ್ಲೇ ಇಲ್ಲ. ಯಾಕಂದರೆ ಇದು ನನ್ನ ಫ್ರೆಂಡು ಕೊಲಿಗೊಬ್ಬರು, ಅವರು ಅಷ್ಟೇ ಈ ಫಿಲಮ್ ಫೀಲ್ಡಲ್ಲಿ ಇದ್ದಾರೆ. ಅವ್ರು ಹೇಳಿದ ಒಂದೇ ಮಾತು, ಈ ಸ್ಥಾನಕ್ಕೆ ಬರಬೇಕಂದ್ರೆ ಮಿನಿಮಮ್ ಒಂದು 10-15 ವರ್ಷ ಫಿಲಮ್ ಲ್ಯಾಂಡಲ್ಲಿ ನೀವು ಕೆಲಸ ಮಾಡಿರಬೇಕು, ಆವಾಗ ಮಾತ್ರ ಇದು ಸಾಧ್ಯತೆ, ಇದು ಅದರವೇ ಸಾಧ್ಯತೆ ಇಲ್ಲ. ಸಾರ್ ಹೆಂಗೆ ಸೆಲೆಕ್ಟ್ ಮಾಡಿದ್ರು ಅಂದರೆ ನಮಗೆ ನಮ್ಮ ನಾಲೆಜ್ಗೆ ಅಂದರೆ ಅವ್ರ ವಿಷನ್ ಡೈರೆಕ್ಟ್ರು ಡೈರೆಕ್ಟ್ ಪಾಯಿಂಟ್ ಆಫ್ ವಿಷನ್ನೇ ಬೇರೆ. ಸೊ ಯಾರನ್ನ ಬೇಕಾದ್ರೆ ಹಾಕಿರ್ಬೋದು, ಇವಾಗ ನನ್ನ ಹಾಕ್ಬೇಕಂತೆಲ್ಲ ಏನು ಅವ್ರಿಗೆ ಸ್ಪೆಸಿಫೈ ಆಗಿಲ್ಲ. ಸೊ ಅವ್ರಿಗೆ ಬೇಕು ಈ ಸ್ಕ್ರೀನಲ್ಲಿ ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ ಅವ್ರು ಹೇಳ್ತಾಯಿದ್ರು. ಜೋ ನೀನು ತೋರಿಸಿದ್ರೆ ಹಂಗಿರುತ್ತೆ, ಆ್ಯಕ್ಷನ್ ಮಾಡಿ ತೋರಿಸು, ನೀನು ಹಂಗಿರ್ತೀಯಾ ಅಂತ. ನನಗೆ ಇವಾಗ ನಾವು ನಮ್ಮ ಕಡೆಯಲ್ಲಿ ಡೈಲಿ ನೋಡ್ತಾ ಇದ್ದೀವಿ, ನಮ್ಗೆ ಏನು ಅನಿಸ್ತಾ ಇದ್ದಿಲ್ಲ. ಎಲ್ಲ ಮುಗಿಸಾದ್ಮೇಲೆ ಮಾನಿಟ್ರ್ ಮುಂದೆ ತೋರಿಸೋರನ್ನ ನೋಡಿ ಹೆಂಗಿದೆ ಅಂತ. ಸರ್ ಸಖತ್ತಾಗಿದೆ ಸರ್ ಅಂತ. ನನ್ನ ಫ್ರೆಂಡ್ಸೆಲ್ಲ ಬರೋರು, ಫ್ರೆಂಡ್ಸೆಲ್ಲ ಕುಂಟಿಸಿ ತೋರಿಸೋರು, ಹೆಂಗಿದೆಪ್ಪ ನಿಮ್ಮ ಮಂಜುದು ಕ್ಯಾರೆಕ್ಟ್ರು, ಚೆನ್ನಾಗಿದೆಯಾ ನೋಡಿದ್ರೆ, ಸೂಪರಾಗಿದೆ ಅಂತ. ಸಖತ್ತಾಗಿದೆ ಸರ್, ಅದು ಬೇಕು ನನಗೆ. ಫಸ್ಟ್ ನಿಮ್ಮ ಫ್ರೆಂಡ್ಸು ಹೇಳ್ಬೇಕು ನನಗೆ ಡಿಫ್ರೆನ್ಸ್ ಅಂತ. ಅವ್ರು ಹೇಳಿದ್ರು ಸರ್ ನೋಡೋದಕ್ಕೂ ಇವಾಗ ಇವಾಗ ನೀವು ಮಾಡಿರೋ ಗೆಟಪ್ ಚೇಂಜ್ಗೂ ಮತ್ತು ನಾವು ಇವಾಗ ಮಾಡಿರೋ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಆಗಿದೆ ಸರ್. ಎಸ್, ನನಗೆ ಬೇಕಾಗಿರೋದು ಅದು. ಯಾಕಂದರೆ ನಾನು ಹೇಳ್ಬೋದು ಏನು ಬೇಕಾದರೂ, ಆಡಿಯನ್ಸು ನೀವು ಹೇಳಬೇಕು ಚೇಂಜಸ್ ಇದೆಯಾ, ಇದೆ, ಓಕೆ ಸೂಪರ್ ಅಂತ ಹೇಳ್ಬಿಟ್ಟು ಹೋದು. ಸೊ ಇದೇನೆ ಒಂದು ಸಹ ನಮ್ಮನ್ನು ಹೆಂಗೂ ತೋರಿಸ್ಬೋದು ಅಂತ ತೋರಿಸಿದ್ದಾರೆ ದುನಿಯಾ ವಿಜಯ್ ಸರ್. ಓಕೆ. ಈಗ ಟಗರು ಅಂತ ಒಂದು ಚಿತ್ರ ಬಂದರೆ ಆ ಚಿತ್ರದಲ್ಲಿ ಕಾಕ್ರೋಚ್ ಅಂತ ಒಂದು ಕ್ಯಾರೆಕ್ಟರ್ ತುಂಬಾ ಫೇಮಸ್ ಆಗುತ್ತೆ. ಈಗ ಫೈಟ್ ಮಾಸ್ಟರ್ಸ್ ಅಂತ ಬಂದರೆ, ಫೈಟ್ ಮಾಸ್ಟರ್ಸ್ ಅಂತ ಏನಾದರೂ ಬಂದರೆ ಅವ್ರಿಗೆ ಡಿಫ್ರೆಂಟ್ ಡ್ಯಾನಿ, ಟೈಗರ್ ಶಿವು ಈ ಥರದ ಒಂದಿಷ್ಟು ಹೆಸರುಗಳಿರ್ತವೆ. ಬಟ್ ನೀವು ಇಂಡಸ್ಟ್ರಿಗೆ ಬರ್ತಾ ಇರೋದೇ ಮೊದಲನೇ ಸಾರಿ, ಡ್ರ್ಯಾಗನ್ ಮಂಜು ಅಂತ ಯಾಕೆ ಇಟ್ಕೊಂಡು ಬರ್ತಾ ಇದ್ದೀರಿ, ಡ್ರ್ಯಾಗನ್ ಅಂದರೆ ಏನು ಅಂತ? ಆ್ಯಕ್ಚುಲಿ ಇದು ಈ ಹೆಸರು ನಮಗೆ ಇಟ್ಟಿದೆ ದುನಿಯಾ ವಿಜಯ್ ಸರ್. ಆ್ಯಕ್ಚುಲಿ ನನ್ನ ಹೆಸರು ಮಂಜುನಾಥ, ಫುಲ್ ಹೆಸರು ಮಂಜು ಅಂತ ಶಾರ್ಟ್ ಫಾರ್ಮಲ್ಲಿ ಕರೆಯೋರು, ಬಾಡಿ ಬಿಲ್ಡರ್ ಬಾಡಿ ಬಿಲ್ಡರ್ ಮಂಜು ಅಂತ ಕರೆಯೋರು ಅಷ್ಟೇ. ಸೊ ಅಗೇನ್ ಇವಾಗ ಸಾರ್ ನಾವು ಮೀಟ್ ಆಗ್ತಾ ಇದ್ದೀನಿ. ಸೊ ಅವರು ಫೈನಲೈಸ್ ಮಾಡಿಬಿಟ್ರು, ಓಕೆ ನೀನು ವಿಲನ್ ಆಗಿ ಮಾಡ್ತೀಯ ಅಂತ.
ಅದು ಮುಗ್ದಾದ್ಮೇಲೆ ಮಂಜು ಅಂತ ಕರೆದ್ರೆ ಇವಾಗ ಏನು ಶಾರ್ಟ್ ಫಾರ್ಮ್ ಆಗಿ ಹೋಯಿತು. ಮತ್ತು ಎಲ್ಲ ಕಡೆ ಕಾಮನ್ ಆಗಿ ಈ ಕರ್ನಾಟಕ ಫುಲ್ ಎಲ್ಲೇ ಹೋದರೂ ಮಂಜುನಾಥ ಅನ್ನೋದು ಹೆಸರು ಎಲ್ಲ ಕಡೆ ಇದ್ದಿದ್ದೇನೆ, ಮಂಜು ಎಲ್ಲ ಕಡೆ ಇದ್ದಿದ್ದೇನೆ. ಎಸ್, ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವರು ಬೇಡಿಕೊಂಡೆ ನಾನು ಹುಟ್ಟಿದ್ದು, ಅದಕ್ಕೆ ನನಗೆ ಆ ಹೆಸರು. ಎಸ್, ಖಂಡಿತ. ಸೊ ಇದನ್ನು ಏನಾದರೂ ಇವಾಗ ನಿಕ್ ನೇಮ್ ಇಟ್ಟರೆ ಚೆನ್ನಾಗಿರುತ್ತೆ ಕರೆಯೋದಕ್ಕೆ, ನಿನ್ನ ಎಲ್ಲಾದರೂ ಐಡೆಂಟಿಫೈ ಮಾಡಬೇಕು. ಸೊ ಏನಾದರೂ ಇಡನ್ನ ಅಂತ ಹೇಳ್ಬಿಟ್ಟು ಹೆಸರು ಇಡನ್ನ ಅಂದ್ಬಿಟ್ಟು ಡ್ರ್ಯಾಗನ್ನ ಒಂದು ಒಳ್ಳೆ ಸಿಂಬಲ್ಲು. ಸೊ ಅದನ್ನು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅಂತ ಇಡ್ತೀನಿ, ಸಕ್ಕದಾಗಿರುತ್ತೆ ಅಂತಬಿಟ್ಟು ಅಂದ್ಬಿಟ್ರು. ಅವ್ರು ಆಲ್ರೆಡಿ ಹೇಳ್ಬಿಟ್ರು ಸಕ್ಕದಾಗಿದೆ ಅಂತ, ನಮ್ಗೆ ಕೇಳಲಿಲ್ಲ ಅವರು ಸಕ್ಕದಾಗಿದೆ ಇಲ್ಲ ಅಂತ. ನಮಗೆ ಖುಷಿ ಒಳಗಡೆ ನಮಗೆಲ್ಲ ಒಂದು ಹೆಸರು ಇಡ್ತು, ಒಳ್ಳೆ ಹೆಸರು ಇಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿದ್ರು. ಸರ್ ಸೂಪರ್ ಆಗಿ ಚೆನ್ನಾಗಿದೆ ಹಿಡಿಸಿದೆ, ಓಕೆ ಅಂತ ಹೇಳ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್ಸು ಇವ್ರನ್ನೆಲ್ಲ ಕೇಳಿ ಅಲ್ಲೇ ನನಗೆ ಹೆಸರಿಟ್ಟು ಅಲ್ಲಿಂದ ನನಗೆ ಜರ್ನಿ ಶುರು ಮಾಡಿದೆ, ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅಂತ. ಇವಾಗ ಬೆಳ್ಳಿ ತೆರೆ ಮೇಲೆ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅಂತಲೇ ಬರುತ್ತೆ, ಹೊಸ ಪರಿಚಯ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅಂತಲೇ ಬರುತ್ತೆ ಅಲ್ವಾ? ಎಸ್, ಫೈನ್. ಕಂಗ್ರಾಚುಲೇಷನ್ಸ್ ನಮ್ಮ ಚಿತ್ರತಂಡಕ್ಕೆ. ಚಿತ್ರತಂಡಕ್ಕೆ ಬಂದಿದ್ದಕ್ಕೆ ಮೊದಲನೇದಾಗಿ ಎಲ್ಲಕ್ಕೆ ಅಭಿನಂದನೆಗಳು. ಇದು ನಿಮ್ಮ ಮೊದಲನೇ ಚಿತ್ರ, ತುಂಬ ಅದ್ಭುತವಾಗಿ ಹೋಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಸ್, ನಮ್ಮ ಟೈಗರ್ ಶಿವು ಅವರು. ಹಾಂ ಸರ್. ಸರ್, ಇವಾಗ ಟೈಗರ್ ಶಿವು ಈ ಚಿತ್ರದಲ್ಲಿ ನಿಮ್ಮ ಪಾತ್ರ ಏನು ಅಂತ? ಪಾತ್ರ ಇಲ್ಲ, ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತೀನಿ. ಎಸ್, ಹ್ಞೂ. ಅದ್ರ ಬಗ್ಗೆ ಹೇಳಿ, ನಿಮ್ಮ ಅನುಭವದ ಬಗ್ಗೆ ಹೇಳಿ. ಭೀಮೆ ಫಸ್ಟ್ ಆಫ್ ಆಲ್ ನಾನು ಮುಂಜಿ ಸರ್ಗೆ ಟ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅಷ್ಟು ದೊಡ್ಡ ಸಿನಿಮಾದಲ್ಲಿ ನಾನು ಕರೆದು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳಬೇಕು ಮುಂಜಿ ಸರ್ಗೆ. ಓಕೆ. ಯಾಕಂದರೆ ತುಂಬ ಕಷ್ಟ ಆಯಿತು, ಬಟ್ ಹುಡುಗರು ಒಂದು 30 ಜನ, ಬಟ್ ಅವ್ರಿಗೂ ಒಂದು 3 ತಿಂಗಳು ಟೈಮ್ ಕೊಟ್ಟರು, ಟೈನ್ ಅಪ್ ಆಗಿ ಅವ್ರ ಫೈಟ್ ಎಲ್ಲ ಹಿಂಗಿಂಗ್ ರಿಯಾಕ್ಷನ್ ಮಾಡ್ಬೋದು ಅಂತ ಹೇಳ್ಕೊಟ್ಟು, ಆದರೂ ಶೂಟಿಂಗ್ ಸ್ಪಾಟಲ್ಲಿ ಒಂದು 4 ಜನ ಏಟ್ ಆಯಿತು ಹುಡುಗರು, ಟ್ರೈನ್ ಅಪ್ ಆದರೂ ಏಟ್ ಆಯಿತು. ಬಂಚಿ ಕಿಚಿ ಮಾಡ್ಬೇಕಾದ್ರೆ ಮೂಗಿಗೆ ಬಿಡೋದು, ಬಾಯಿಗೆ ಆ ಥರ ಏಟ್ ಆಗಿದೆ. ಮಾಸ್ಟರ್, ನಾನು ಯಾವಾಗಲೂ ಕೇಳ್ಕೋಬೇಕು, ಇದನ್ನು ಕೇಳಬೇಕು ಅಂತ ಅನ್ಕೊಂತೀನಿ. ಇವಾಗ ಸೀನ್ ನಡೀತಾ ಇರುತ್ತೆ, ಈ ಸೀನ್ ನಡಿಬೇಕಾದ್ರೆ ಒಂದು ಬೈ ಮಿಸ್ಟೇಕ್ ಮಿಸ್ ಪಂಚ್ ಆಗ್ಬಿಡುತ್ತೆ. ಹೌದು. ಆ ಒಂದು ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ? ಅದು ಹಾಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಫೈಟ್ ಅಂದರೆ 90% 80% ರೈಲ್ ಆಗಿರುತ್ತೆ. ಹ್ಞೂ. ಸ್ವಲ್ಪ ನಾವು ಒಂದು ಬಂಚ್ ಮಾಡ್ಬೇಕಾದ್ರೆ ಮಿಸ್ ಇರುತ್ತೆ, ಮಿಸ್ ಆಗಿಲ್ಲ ಅಂದರೆ ಕರೆಕ್ಟಾಗಿ ಮುಖಕ್ಕೆ ಬೀಳುತ್ತೆ ಏಟು. ಓಕೆ, ಓಕೆ. ಆ ಥರ ಈಗ ಕೆಲವೊಂದು ಸೀನ್ಗಳನ್ನು ಅದಾದಮೇಲೆ ಕೆಲವೊಂದು ಫುಟೇಜ್ಗಳನ್ನು ನಾವು ನೋಡಿರ್ತೀವಿ, ಯಾರಾದರೂ ಚಿತ್ರದವರು ಚಿತ್ರತಂಡದವರು ಹೊರಗಡೆ ಬಿಟ್ಟಿರ್ತಾರೆ. ಈಗ ರೀಸೆಂಟಾಗಿನೇ ಉಪ್ಪಿಸರ್ ಒಂದು ಏಟ್ ಬಿದ್ದಿತ್ತು, ನೀವು ನೋಡಿರ್ಬೇಕದನ್ನ. ಅದೇ ಥರ ಚಿಕ್ಕ ಪುಟ್ಟ ಏಟ್ಗಳು ಬೀಳ್ತಾನೆ ಇರುತ್ತೆ, ಎಲ್ಲರೂ ಬೀಳುತ್ತೆ. ಎಸ್, ಅಫ್ಕೋರ್ಸ್. ಅದರಿಂದ ಅಷ್ಟು ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ. ಹೀರೋ ಹೀರೋ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೀರೋ ಏಟ್ ಆಗಿ ಆಗಿರುತ್ತೆ. ಅದಾದ್ಮೇಲೆ ಅಪ್ಪೋರ್ದು ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಾನು. ಜಾಕಿ ಮೂವಿನಲ್ಲಿ ಆ ಒಂದು ಫೈರ್ ಇನ್ಸಿಡೆಂಟ್ ಇದೆ, ಆ ಫೈರ್ ಇನ್ಸಿಡೆಂಟ್ ಅಲ್ಲಿ ಕೂಡ ಅಪ್ಪೋರ್ಗೂ ಕೂಡ ತುಂಬಾ ಏಟ್ ಬಿದ್ದಿರುತ್ತೆ. ಹೌದು, ಬಿದ್ದಿರುತ್ತೆ. ಎಸ್, ಬಟ್ ಆಚೆ ಹೇಳ್ಕೊಳಕ್ ಆಗಲ್ಲ, ಯಾಕಂದ್ರೆ ಯಾಕಂದ್ರೆ ಅಷ್ಟು ಅವ್ರು ನಮ್ಮ ಟೋಟಲ್ ಯೂನಿಟಿ ಇರುತ್ತೆ. ಯಾಕಂದ್ರೆ ಅವರು ಮಾಡ್ಲೇಬೇಕು ಏಟಾದ್ರೂ, ಅವರು ಏಟ್ ತಡ್ಕೊಂಡು ಮಾಡ್ಲೇಬೇಕು. ನಾವಾದ್ರೂ ಏಟ ಬಿಡ್ತಪ್ಪ ಅಂತ ಬಟ್ ಅವರೆಲ್ಲ ಹೇಳಕ್ಕಾಗಲ್ಲ ಆಚೆ. ಟೈಗರ್ ಶಿವ ಅಂತ ನಿಮ್ಗಿದೆ ಹೆಸರು. ಸೊ ಈ ಟೈಗರ್ ಅಂದ್ರೆ ಏನು ಅಂತ? ಟೈಗರ್ ಅಂದ್ರೆ ಒಂದ್ಸರಿ ಶೂಟಿಂಗ್ ಸ್ಪಾಟಲ್ಲಿ ಇಬ್ರು ಇದ್ರು, ಕ್ಯಾಮ್ರಾಮನ್ ಸರ್ ನಾವು ಇಬ್ರು ಇದ್ವಿ. ನಾನು ಒಂದು ವಾರದಿಂದ ಯಾವ ಹೆಸರು ಇಕ್ಕಣ ಅಂತ ಯೋಚನೆ ಮಾಡ್ತಾ ಇದ್ದೆ. ವಿಜಯನಾಥರ ಕೇಳಿದಕ್ಕೆ ಯೋಚನೆ ಮಾಡಿದ್ರು ಟೈಗರ್ ಶಿವ ಅಂತ ಇಟ್ಕೊಬ್ರು ಅಂತ. ಸರ್ ಆಯ್ತಾ, ನಾನು ಏನಂತ ಕೇಳಿಲ್ಲ. ಸರ್ ಆಯ್ತು, ಓಕೆ ನಾನು ಅಂತ ಸರಿ ಅಂತ ಬಂದೆ. ಬಟ್ ಅದರಿಂದ ಹಂಗೆ ಟ್ರಾವೆಲ್ ಆಗ್ತಾ ಇದ್ದೀನಿ ಟೈಗರ್ ಶಿವ ಅಂತಾನೆ. ಓಕೆ. ದುನಿಯಾ ವಿಜಯ್ ಸರ್ ಏನಾದರೂ ಈ ಇಂಟರ್ವ್ಯೂನ ನೋಡಿದ್ರೆ ದುನಿಯಾ ವಿಜಯ್ ಸರ್ಗೆ ಹೇಳ್ತೀನಿ ತುಂಬ ಥ್ಯಾಂಕ್ಸ್. ಯಾಕಂದರೆ ಈ ಥರದ ಒಂದಿಷ್ಟು ಕಲಾವಿದರನ್ನು ಇಲ್ಲಿಂದ ನಾವು ಹೆಕ್ಕಿ ತೊಗೊಂಬರ್ತೀರಾ, ಅವ್ರಿಗೊಂದು ಡಿಫ್ರೆಂಟ್ ಆಗಿರೋ ಹೆಸರನ್ನು ಇಡ್ತೀರಾ. ಅದಾದಮೇಲೆ ಆ ಹೆಸರುಗಳಿಂದ ಅವರು ಜನರ ಮನಸ್ಸಲ್ಲಿ ಎಷ್ಟು ಉಳ್ಕೋತಾರೆ ಅಂದರೆ, ಇವಾಗ ಡ್ರ್ಯಾಗನ್ ಮಂಜುನೆ ನಾನು ಬಂದು ಕೇಳಿದೆ ಡ್ರ್ಯಾಗನ್ ಮಂಜು ಅವ್ರದ್ದು ಇಂಟರ್ವ್ಯೂ ಮಾಡ್ಬೇಕು ನಾನು, ಡ್ರ್ಯಾಗನ್ ಮಂಜು ಅಂದ್ರೆ ಯಾರು ಅಂತ ಇವರು ಅಂತ ಹೇಳಿದ್ರು. ನಂಗೆ ತುಂಬಾ ಖುಷಿ ಆಯ್ತು, ಯಾಕಂದರೆ ಮಂಜು ಅಂದರೆ ಸುಮ್ಮನೆ ಸಿಂಪಲ್ ಆಗಿರುತ್ತೆ ಹೆಸರು, ಬಟ್ ಹಿಂದ್ಗಡೆ ಡ್ರ್ಯಾಗನ್ ಅಂತ ಇಟ್ಟರೆ ಏನೋ ಒಂದು ಡಿಫ್ರೆಂಟ್ ಆಗಿದೆಯಲ್ಲಪ್ಪ ಈ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಹಾಗೆ ನಮ್ಮ ಸ್ಟಂಟ್ ಮಾಸ್ಟರ್ ಆಗಿರುವಂಥ ಶಿವು ಅವ್ರಿಗೆ ನೀವು ಟೈಗರ್ ಅನ್ನೋ ಒಂದು ಬಿರುದನ್ನು ಕೊಡ್ತೀರಾ, ತುಂಬಾ ಖುಷಿ ಆಯಿತು. ಇನ್ನಷ್ಟು ಇದೇ ಥರ ಕಲಾವಿದರುಗಳನ್ನು ಕನ್ನಡ ಇಂಡಸ್ಟ್ರಿಗೆ ತೊಗೊಂಬನ್ನಿ. ನಿಮ್ಮ ಶ್ರಮ, ನೀವೇನು ಕಷ್ಟಪಟ್ಟಿದ್ರಿ ಆ ಕಷ್ಟಗಳನ್ನೆಲ್ಲ ನಿಮ್ಗೆ ನೆನಪಿರುತ್ತೆ. ಸೊ ಹಾಗಾಗಿ ಈ ಥರದ ಕಲಾವಿದರನ್ನ ನೀವು ತರ್ತಾ ಇದ್ದೀರ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ದುನಿಯಾ ವಿಜಯ್ ಸರ್, ನಮ್ಮ ತಂಡದ ಪರವಾಗಿ ನಿಮಗೆ ತುಂಬ ಥ್ಯಾಂಕ್ಸ್. ಇಂಥ ಒಳ್ಳೆ ಕಲಾವಿದರನ್ನು ಅವ್ರಿಗೊಂದು ಡಿಫ್ರೆಂಟ್ ಆಗಿರೋ ಹೆಸರನ್ನು ಇಟ್ಕೊಂಡು ಚಿತ್ರರಂಗಕ್ಕೆ ತಂದಿರೋದಕ್ಕೆ. ಸೊ ಹಾಗೆ ಮಲ್ಲಣ್ಣ ಅವರು, ಮಲ್ಲಣ್ಣ ಅವರು ಇವರು ಒಂದಿಷ್ಟು ಫೈಟ್ ಮಾಸ್ಟ್ರು, ಒಬ್ರು ಫೈಟರ್ ಆದರೆ ನೀವು ಕಾಮಿಡಿಲೇ ನಮ್ಮನ್ನ ಸಾಯಿಸ್ಬಿಡ್ತೀರಾ, ಅದೇ ಆ ನಗುನಲ್ಲೇ ಸಾಯಿಸ್ಬಿಡ್ತೀರಾ. ಸೊ ಮಲ್ಲಣ್ಣ ಅವ್ರು ಏನಾದ್ರು ಮಾತಾಡ್ತಾರಾ ಅಥವಾ ಬರೀ ನಗ್ತಾನೆ ಇರ್ತಾರ ಅಂತ? ಇಲ್ಲಿ ಕ್ಯಾರೆಕ್ಟರ್ ಅಲ್ಲ. ಎಸ್, ಇಲ್ಲ ಮಾತಾಡ್ತೀನಿ. ಮಾತಾಡ್ತೀರಲ್ವ, ಏನಾದ್ರು ಒಂದು ಡೈಲಾಗ್ ಹೇಳ್ಬಿಡಿ. ಅದಕ್ಕೆ ಅದಕ್ಕೆ ಅದ್ರ ಹಿಂದೆ ಒಂದು ಆಕ್ಚುಲಿ ಕ್ವಶನ್ ಇತ್ತು, ಡೈಲಾಗ್ ಏನಾದ್ರು ಹೇಳ್ಬಿಡಿ ಒಂದು ಎಕ್ಸ್ಕ್ಲೂಸಿವ್ ಆಗಿ, ಒಂದು ಯಾವ್ದಾರು ಒಂದು ಡೈಲಾಗು
ಎಲ್ಲಿದಾರು ಒಂದು ಡೈಲಾಗು ಹೇಳ್ಬೇಡ ಅಂತ ಹೇಳಿದಾರ ಸರ್ ಯಾವುದು ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳ್ತೀನಿಲ್ಲ ಡೈಲಾಗ್ ಹೇಳ್ಬೋದು ಒಂಬತ್ತನೇ ತಾರೀಕು ಮೇಲೆ ಬಿಟ್ರೆ ಮುಗಿತಲ್ಲ ಹತ್ತನೇ ತಾರೀಕು ಒಂದ್ಸರಿ ಮೀಟ್ ಮಾಡ್ತೇನೆ ಈ ಭೀಮಾ ಅಂದ್ರೆ ನಿಮ್ಗೆ ಏನ್ ನೆನಪು ಬರುತ್ತೆ ಅಂತ ವಿಜಯ್ ಸರ್ನ ಬಿಟ್ರೆ ಮಹಾಭಾರತದಲ್ಲಿ ಒಬ್ಬ ಭೀಮ ಆಯ್ತಾ ಅವನ ಬಗ್ಗೆ ಗೊತ್ತಿಲ್ವಾ ಚಿಕ್ಕ ವಯಸ್ಸಿಂದ ಸಿನಿಮಾದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರಿಂದ ಎಲ್ಲಾನು ರೂಢಿ ಇದೆ ನನಗೆ ಬೇಸಿಕಲಿ ಆರ್ಟ್ ವರ್ಕ್ ಮಾಡೋದ್ರಿಂದ ನನಗೆ ಎಲ್ಲ ಥರದ್ದು ರೂಢಿ ಇದೆ ಸಿನಿಮಾದಲ್ಲಿ ಆಕ್ಟಿಂಗ್ ಅನ್ನೋದು ಒಂದು ವಸ್ತು ನಾನು ಎದುರ್ತಿದೆ ತುಂಬ ನಾನು ಇದರಲ್ಲಿ ನನ್ನ ಯುಜಂಡ ಏನು ಕೈಗೊಳ್ಕೊಟ್ಟವರು ಅದೊಂದು ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ ಓಕೆ ಸೊ ಇವಾಗ ಸಲಗ ಅಂತಂದರೆ ಆನೆ ಅದರಲ್ಲೂ ಒಂಟಿ ಸಲಗ ಅಂದರೆ ಗಂಡಾನೆ ಒಂದು ಗಂಡಾನೆ ಭೀಮ ಅಂದರೆ ನೂರು ಆನೆ ಶಕ್ತಿ ಉಳ್ಳವರು ಸೊ ನೀವು ಕೂಡ ಒಂದು ಆನೆ ಶಕ್ತಿ ಉಳ್ಳವ್ರ ಥರನೇ ಕಾಣ್ತೀರ ಅದರಲ್ಲೂ ಬೇರೆ ವಿಜಯ್ ಸರ್ ಅವರು ಕೂಡ ಅಷ್ಟೇ ಪವರ್ ಯಾಕಂದರೆ ಒಬ್ಬ ಲೈಕ್ ವಿಲನ್ ಇಷ್ಟು ಗಟ್ಟಿಯಾಗಿ ಕಾಣಿಸ್ಕೋಬೇಕಾದ್ರೆ ಅದ್ರ ಮುಂದೆ ನಿಲ್ಲಕ್ಕೆ ಅವರು ಕೂಡ ಅಷ್ಟೇ ತಯಾರಿಗಳನ್ನು ಮಾಡಬೇಕು ಸೊ ದುನಿಯಾ ವಿಜಯ್ ಸರ್ ತಯಾರಿಗಳ ಬಗ್ಗೆ ನೋಡಿದಾಗ ಲೈಕ್ ಏನು ಅನಿಸುತ್ತೆ ನಿಮಗೆ ಅಂತ ಅವ್ರ ಟ್ರೈನ್ ಅಪ್ ಕೇಳ್ತಾ ಇದ್ದೀರಾ ಹೌದು ಓಕೆ ಅವ್ರ ಟ್ರೈನ್ ಅಪ್ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ನೀವು ಬಾಲಯ್ಯ ಸರ್ ಮೂವಿ ಆ ಮೂವಿಗೂ ಈ ಮೂವಿ ಕಂಪೇರ್ ಮಾಡಿದ್ರೆ ಒಂದು ಶಾರ್ಟ್ ಟೈಮಲ್ಲಿ ಅಷ್ಟೊಂದು ವೆಯ್ಟ್ ಲಾಸ್ ಮಾಡಿರ್ತಾರೆ ಸೊ ಡೈಲಿ ಅವಾಗ ಒಂದು 10,000 ಸ್ಟೆಪ್ಸ್ ನಡೀತಾ ಇದ್ರು ಹಾಗೆ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ತಾರೆ 13,000, 15,000, 20,000 ಸ್ಟೆಪ್ಸ್ 20 ಕಿಲೋಮೀಟ್ರು ಒಂದು ದಿವಸಕ್ಕೆ ವಾಕ್ ಮಾಡ್ತಾರೆ ಫುಡ್ಡು ಅಷ್ಟೇ ಡಯಟಿಂಗು ಒಂದು ಎಲ್ಲ ಗ್ರೀನ್ರಿನಿ ಇರುತ್ತೆ ನಾನ್ ವೆಜ್ಜು ಒಂದು 2 ಪೀಸ್, 3 ಪೀಸ್ ಅಷ್ಟೇ ಇರುತ್ತೆ ಬರಿ ಕಾಳು ಮತ್ತು ಸ್ಪ್ರೌಟ್ಸು ಈ ಥರ ಬರೀ ಸೊಪ್ಪು ಆ ಥರ ರೇಂಜಲ್ಲೇ ಹೋಗ್ತಾ ಇರ್ತಾರೆ ಸೊ ಅವ್ರ ತಯಾರಿ ನೋಡಿದ್ರೆ ನೀವು ಯಾವ ನೋಡಿದ್ರು ಇವಾಗ ಅವರು ಒಬ್ಬರೇ ವಾಕ್ ಮಾಡಲ್ಲ ಅವ್ರ ಜೊತೆ ನಾನಿದ್ದು ನಾನು ವಾಕ್ ಮಾಡ್ತಾ ಇರ್ತೀನಿ ಇಲ್ಲಿ ಬೇರೆ ಯಾರದೇ ವಾಕ್ ಮಾಡ್ತಾ ಇರ್ತಾರೆ ನನಗೆ ಹೇಳ್ತಾ ಇರ್ತಾರೆ ವಾಕ್ ಮಾಡು ಅಂತ ಹೇಳ್ಬಿಟ್ಟು ಸೊ ಇವಾಗ ಕ್ಯಾಮ್ರಾ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲ ಫೈಟ್ ಮಾಸ್ಟರ್ ಏನೋ ಬೇರೆ ಸೆಟ್ಟಿಂಗ್ ಮಾಡ್ತಾ ಇರೋದು ಆ ಫ್ರೀ ಟೈಮಲ್ಲಿ ವಾಕ್ ಮಾಡು ಅಂತ ಹೇಳ್ತಾರೆ ಸೊ ಥ್ರೂಔಟ್ ಒನ್ ಡೇ ಅಲ್ಲಿ 4 ಅವರ್ಸ್ ಅವರು ಫಿಟ್ನೆಸ್ಗೆ ಅಂತ ಹೇಳ್ಬಿಟ್ಟು ಸ್ಪೆಂಡ್ ಮಾಡ್ತಾ ಇದ್ದಾರೆ ಇವಾಗ ಶಿವ ಅವ್ರ ಕಡೆ ಬಂದರೆ ಶಿವ ಅವ್ರಿಗೆ ಇದರಲ್ಲಿ ಒಂದು ಫೈಟ್ನ ಕಂಪೋಸ್ ಮಾಡಬೇಕು ಅಥವಾ ಈ ಥರ ಮಾಡಬೇಕು ಅಂತ ಹೇಳಿದಾಗ ಲೈಕ್ ಆ ಒಂದು ಸೀನ್ ಬಗ್ಗೆ ಹೇಳಬೇಡಿ ಬಟ್ ಆ ಒಂದು ಫೈಟ್ ಕಂಪೋಸ್ ಹೆಂಗಾಯಿತು ಯಾವ ಥರ ಪ್ಲ್ಯಾನ್ ಮಾಡಿದ್ರಿ ಅಂತ ಫೈಟ್ ಕಂಪೋಸು ಒಂದು ಲೈನ್ ಹೇಳಿದ್ರು ಸರ್ ಅದಾದಮೇಲೆ ಕಂಪೋಸ್ ಮಾಡಿದ್ರೆ ಸರ್ ಓಕೆ ಅಂತ ಹೇಳಿದ್ರು ಬಟ್ಟು ತುಂಬ ಫ್ರೀಡಮ್ ಕೊಟ್ಟರು ಮಾಡೋ ನಿಮ್ಮ ಕೈಯಲ್ಲಿ ಆಗತ್ತೆ ಅಂತ ಒಂದು ನನ್ನ ಮೇಲೆ ನನಗೆ ಗೊತ್ತಿಲ್ಲದ ನಂಬಿಕೆನ ಅವ್ರು ತುಂಬಿಸಿದ್ರು ಆಗತ್ತೆ ಮಾಡೋ ಅಂತ ಓಕೆ ಅದರಿಂದ ಮಾಡಿದೆ ದುನಿಯಾ ವಿಜಯ್ ಸರ್ಗೆ ಮತ್ತು ನಿಮಗೆ ತುಂಬ ಹಳೆಯ ನಂಟು ನನಗೆ ಗೊತ್ತಿರೋ ಪ್ರಕಾರ ನಾನು ಫೈಟರ್ ಆಗಿಂದ ಎಸ್ ಯಾಕಂದರೆ ಅವರು ಕೂಡ ಮೊದಲು ಅದೇ ವಿಭಾಗದಲ್ಲೇ ಇದ್ದರು ಅಲ್ವಾ ಯಾಕಂದರೆ ಶಿವರಾಜ್ಕುಮಾರ್ ಕಡೆಯಿಂದ ಸರ್ ಕಡೆಯಿಂದ ಶಿವರಾಜ್ಕುಮಾರ್ ಸರ್ ಒಂದಿಷ್ಟು ಚಿತ್ರಗಳಲ್ಲಿ ಅವರು ರಂಗ SLCಲಿ ಎಲ್ಲ ಫೈಟರ್ ಜೊತೆ ಇರ್ತಾ ಇದ್ರು ಅವ್ರು ಎಸ್ ಸೊ ಅದ್ರ ಬಗ್ಗೆ ಹೇಳಿ ಅಂದರೆ ದುನಿಯಾ ಸರ್ ಮತ್ತು ನಿಮ್ಮ ಒಂದು ನಂಟಿನ ಬಗ್ಗೆ ಹೇಳಿ ಬಟ್ ಎಲ್ಲರೂ ಒಂದೇ ಥರ ನೋಡ್ತಾರೆ ಬಟ್ ಕೆಲವರು ಏನಂದರೆ ಒಂದು ಸ್ನಾನಕ್ಕೆ ಹೋದ್ಮೇಲೆ ನಾನು ಇಲ್ಲಿದ್ದೆ ನೀನು ಅಲ್ಲೇ ಇರೋ ಅಂತ ನೋಡಲ್ಲ ಅವ್ರು ನಾನು ಎಲ್ಲಿ ಇರ್ತಾರೆ ಎಲ್ಲರೂ ಒಂದೇ ಥರ ನೋಡೋದು ಒಂದೇ ನೋಡೋರು ಕಂಡುಷ್ಟಿ ಒಂದೇ ಥರ ಇರುತ್ತೆ ಎಲ್ಲ ನಮ್ಮ ಸಮಾನೇ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಜಾಸ್ತಿ ಓಕೆ ಓಕೆ ಮಲ್ಲನ್ನ ಅವ್ರು ಹೇಳಿ ವಿಜಯ್ ಸರ್ನ ನೀವು ನೋಡಿದ್ದು ಹತ್ತರಿಂದ ನೋಡಿರ್ತೀರಿ ಯಾಕಂದರೆ ಅವ್ರ ಮನೆಯೇ ಸೆಟ್ ಆಗಿಬಿಟ್ಟಿತ್ತು ಇವಾಗ ಈ ಒಂದು 2 ವರ್ಷಗಳ ಕಾಲ ಆಫೀಸ್ ಇಲ್ಲ ಹೊರಗಡೆ ಅವ್ರ ಮನೆಯೇ ಕೊಟ್ಬಿಟ್ಟಿದ್ರು ನೋಡ್ರಪ್ಪ ನೀವು ಇಲ್ಲೇ ಇರಬೇಕು ಏನೇ ಡಿಸ್ಕಷನ್ ಆದರೂ ಇಲ್ಲೇ ಆಗುತ್ತೆ ಊಟ ತಿಂಡಿ ಎಲ್ಲ ಇಲ್ಲೇ ಇರುತ್ತೆ ಅಂತ ಒಂಥರ ಮತ ಥರ ಇತ್ತು ಅಂತ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರು ಸೊ ನೀವೇನು ಹೇಳ್ತೀರಾ ದುನಿಯಾ ವಿಜಯ್ ಸರ್ನ ಹತ್ತರಿಂದ ನೋಡಿರ್ತೀರಾ ತುಂಬಾ ಹತ್ತಿರದಲ್ಲೇ ಇರ್ತೀವಿ ತುಂಬಾ ಹತ್ತಿರದಿಂದೆಲ್ಲ ನೋಡಿರ್ತೀವಿ ಅಷ್ಟೇ ಅಂದ್ರೆ ಲೈಕ್ ಇವಾಗ ನಾನು ನಿಮ್ಮನ್ನ ಹತ್ತಿರದಿಂದ ನೋಡ್ತಾ ಇದ್ದೀನಲ್ಲ ನಾನು ಒಂದೇ ದಿವಸ ನೋಡ್ತೀನಿ ನಿಮ್ಮನ್ನ ನಿಮ್ಮ ಬಗ್ಗೆ ನಮ್ಗೆ ಅರ್ಥ ಆಗಲ್ಲ ಬಟ್ ವಿಜಯ್ ಸರ್ನ ನೀವು ಥ್ರೋ 2 ಇಯರ್ಸ್ 2.5 ಇಯರ್ಸ್ ಈ ಜರ್ನಿ ಏನಿದೆ ಇದ್ರಲ್ಲಿ ನೋಡಿರ್ತೀರಾ ವಿಜಯ್ ಸರ್ನ ಹತ್ತಿರದಿಂದ ನೋಡುವಾಗ ಏನು ಅನಿಸ್ತು ಅಂತ ವಿಜಯ್ ಸರ್ ಏನು ಅನ್ಸಲ್ಲ ಏನು ಯಾವಾಗ ನಗ್ಬೇಕು ನಾನು ನಗ್ತೀವಿ ಊಟ ಟೈಮ್ ಮಾಡಿದ್ರೆ ಕೆಲಸ ಬಂದು ಕೆಲಸ ಮಾಡ್ತಿರ್ತೀವಿ ಅಷ್ಟೇ ಅಷ್ಟೇ ನಂತ ನನಗೇನಾರ ಯಾಕಂದ್ರೆ ನಾನು ಚಿಕ್ಕ ಹುಡುಗದಿಂದ ನಾನು ನೋಡ್ಕೊಂಡು ಬಂದಿದ್ದಾರೆ ಅವರು ತುಂಬ ಚಿಕ್ಕ ಹುಡುಗ ನಾನು ಆರ್ಟ್ ಕೆಲಸ ಮಾಡುವ ಹೋಗಿಂದ ನಾನು ನೋಡಿದ್ದಾರೆ ಅವರು ಬಾಲಕಾರ್ಮಿಕ ಇಲ್ಲ ಬಟ್ ನಾನು ಅಡಪಣ ಅಂತ ವರ್ಕ್ ಮಾಡ್ತಿದ್ದೆ ಅವಾಗ ನಮ್ಮ ಸುರಿ ಸರ್ ರೆಗ್ಯುಲರ್ ಬರೋರು ಅಡಪಣ ಹತ್ರ ಅಲ್ಲ ನಾನು ಇರ್ತಿದ್ದೆ ಹಂಗಾಗಿ ಸರ್ ಜೊತೆ ದುನಿಯಿಂದನೂ ನಾನು ಸರ್ ಕಡೆ ಆರ್ಟ್ ಕೆಲಸ ಮಾಡ್ಕೊಂಡು ನನಗೆ ವರ್ಕ್ ಮಾಡ್ಕೊಂಡೇ ಬಂದಿದ್ದೀನಿ ಸೊ ಕೊನೆಯದಾಗಿ ಆಗಸ್ಟ್ 9 ತಾರೀಕು ಚಿತ್ರ ಬರ್ತಾ ಇದೆ ನಿಮ್ದು ಮೊದಲನೇ ಚಿತ್ರ ನನಗೂ ತುಂಬ ಖುಷಿ ಇದೆ ಸೊ ಡ್ರ್ಯಾಗನ್ ಮಂಜು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅಂತ ಎಂಟ್ರಿ ಕೊಡ್ತಾ ಇದ್ದಾರೆ ಇಂಡಸ್ಟ್ರಿಗೆ ಸೊ ವೀಕ್ಷಕರಿಗೆ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ ಇಲ್ಲ ನನ್ನ ಅಭಿಮಾನ ನಾನಾಗಿದ್ದೀನಿ ಸರ್ ಇವಾಗ ಆಲ್ರೆಡಿ ನಾನು ಆಗೋಗಿದ್ದೀನಿ ನಿಮ್ಮ ಬಾಡಿಗೆ ನಾನು ಫ್ಯಾನ್ ಆಗೋಗಿದ್ದೀನಿ ಬ್ರದರ್ ಆಗಿದ್ರೆ ಸಾಕು ಅಭಿಮಾನಿಗಳು ಅಂತ ದೊಡ್ಡ ಮಾತು ಬೇಡ ಸಾರ್ ಅಭಿಮಾನಿಗಳಿಗೆ ಮತ್ತೆ ಸಾರ್ ಅಭಿಮಾನಿಗಳು 100% ಥಿಯೇಟರ್ ಬಂದು ನೋಡೇ ನೋಡ್ತಾರೆ ಅವರೇ ಬಂದು ಅಬ್ಬರ ಮಾಡೋದು
ಅದನ್ನು ಬಿಟ್ಟು ಇವಾಗ ಎ ಸರ್ಟಿಫಿಕೇಟ್ ಬಂದಿದೆ ಮೂವಿಗೆ ಅನ್ನೋ ಒಂದು ಕಾರಣಕ್ಕೆ 18 ಒಳಗಡೆ ಇರೋರು ಬರೋಂಗಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಅದನ್ನು ನಿಮ್ಮಿಂದನೇ ಅಂತಲ್ಲ, ಅದು ತುಂಬಾ ಕೆಟ್ಟಾಗೆಲ್ಲ ಮಾತಾಡ್ತೀರಂತ. ಹೌದು ಹೌದು, ನಮ್ಮಿಂದಾನೇ ಅವರಿಂದಲ್ಲ ಮಾಸ್ತಿ ಅದನ್ನ ನನ್ನಿಂದಾನೇ ನಾನು ತಿಳ್ಕೊತಾ ಇದ್ದೀನಿ. ಸೊ ಆಕ್ಚುಲಿ ಅದು ನನ್ನಿಂದಾನೇ ಆಗಲಿ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಸೊ ಇವಾಗ ನನ್ನ ಮನೆಯಲ್ಲಿ ಇವಾಗ ಇವಾಗ ಏನಂತ ಏನು ಮೆಸೇಜ್ ಕೊಡೋಕೆ ಬಂದಿದ್ದೆ ಅಂತ ಗೊತ್ತು ನನಗೆ. ಸೊ ಹಾಗಾಗಿ ಆ ಚೇಂಜಸ್ ನೋಡೋದನ್ನ ತೊಗೊಂಡ್ಬರ್ತಿದ್ದೀನಿ, ನಮ್ಮ ಮನೆಯಿಂದ ತಾನೇ ತೊಗೊಂಡ್ಬರ್ತೀನಿ. 18 ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ. ಸೊ ಅವ್ರ ಜೊತೆಗೆ ನಾನು ಮನೆ ಏನು ಕುಟುಂಬದ ಜೊತೆಗೇನೆ ಹೋಗಿ ಅವ್ರಿಗೂ ನಾವು ಏನು ಹೇಳಕ್ ಕೊಟ್ಟಿದ್ದೀವಿ ಆ ಸಂದೇಶವನ್ನು ಅಲ್ಲಿ ನಾವು ತೆರೆಯ ಮೂಲಕ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದೇ ರೀತಿ ನೀವು ಮತ್ತು ನಿಮ್ಮ ಮಕ್ಕಳು ಕುಟುಂಬ ಸಮೇತ ಬನ್ನಿ, ಯಾವಾಗಲೂ ಅಷ್ಟೇ ಈ ಮೂವಿಗೆ ನಾವು ಹೇಳೋ ಥರ ಕುಟುಂಬ ಸಮೇತ ಬನ್ನಿ. ಯಾಕಂದರೆ ಒಂದು ದೊಡ್ಡ ಅವೇರ್ನೆಸ್, ಒಂದು ದೊಡ್ಡ ಮೆಸೇಜ್ ಕೊಡೋಕೆ ಕೊಟ್ಟಿದ್ದಾರೆ ದುನಿಯೋಜಿ ಸರ್. ಸೊ ಅವ್ರ ಡೈರೆಕ್ಷನಲ್ಲಿ ಅವ್ರು ಕಂಡಿದ ಒಂದು ಏನು ವಿಷನ್ ಇದೆ ಅದನ್ನು ಅವರು ನಟನೆ ಮಾಡಿ ನಮ್ಮಂಥ ಹೊಸ ಕಲಾವಿದರನ್ನು ಒಂದು ಒಳ್ಳೆ ಲೈಫ್ ಕೊಟ್ಟು ಇದು ದೊಡ್ಡ ಚಾನ್ಸ್ ಕೊಟ್ಟು ನಮ್ಗೆಲ್ಲ ನಿಲ್ಲಿಸಿದ್ದಾರೆ ಇಲ್ಲಿ. ಸೊ ನಾವು ಕಾರ್ಯವನ್ನು ಅವ್ರಿಗೆ ಕೊಟ್ಟಿರೋ ಕಾರ್ಯ ನಿರ್ವಹಿಸಿದ್ರೆ ನನಗೆ ಮನಸ್ಸಲ್ಲಿ ಒಂದು ಸಮಾಧಾನ ಇದೆ. ನೀವು ಪ್ರೇಕ್ಷಕರಾಗಿ ಬಂದು ಅದನ್ನು ನನಗೆ ಏನೋ ತಿದ್ದುಪಡಿ ಇದ್ದರೆ ತಿದ್ದುಪಡಿ ಮಾಡಿ ಬಂದು ಆರೈಸಿ ನಮಗೆ ಸಪೋರ್ಟ್ ಮಾಡಿ. ಈ ನಮ್ಮ ಭೀಮಾ ತಂಡಕ್ಕೆ ದೊಡ್ಡ ಸಪೋರ್ಟ್ ಬೇಕು. 9 ವೆಯ್ಟ್ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಥ್ಯಾಂಕ್ ಯು. ಎಸ್, ಇದಿಷ್ಟ ಆಗಿತ್ತು ಭೀಮಾ ಚಿತ್ರತಂಡದ ಜೊತೆಗೆ ಮಾತುಕತೆ. ಡ್ರ್ಯಾಗನ್ ಮಂಜು ಅವ್ರು ಇರ್ಬೋದು, ನಮ್ಮ ಟೈಗರ್ ಶಿವು ಅವ್ರು ಇರ್ಬೋದು, ಮಲ್ಲಣ್ಣ ಇರ್ಬೋದು, ಇವರೆಲ್ಲ ಚಿತ್ರರಂಗದಲ್ಲಿ ಲೈಕ್ ತುಂಬಾ ಗುರುತಿಸ್ಕೊಂಡವರು. ನಮ್ಮ ಡ್ರ್ಯಾಗನ್ ಮಂಜು ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಕನ್ನಡ ಇಂಡಸ್ಟ್ರಿಗೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಈ ಥರದ ಕಲಾವಿದರನ್ನ ಬೆಳೆಸೋಣ. ಯಾಕಂದರೆ ಒಂದು ಒಳ್ಳೆಯ ವಿಲನ್ ಲುಕ್ ಇದೆ ನಮ್ಮ ಚಿತ್ರರಂಗಕ್ಕೆ, ಈ ಥರದ ವಿಲನ್ಗಳು ಬೇಕು. ಯಾಕಂದರೆ ಅವರೇ ಹೀರೋಗಳನ್ನು ಹುಟ್ಟಾಕೋದು ಅಂತ ನಾನು ಈ ಮುಖಾಂತರ ಕೇಳೋಕೆ ಇಷ್ಟಪಡ್ತೀನಿ. ಅದೇ ಹೀರೋಗಳನ್ನು ಪಳಗಿಸುವಂಥ ನಮ್ಮ ಟೈಗರ್ ಶಿವ ಅವ್ರಿಗೂ ಕೂಡ, ಅದಾದಮೇಲೆ ಆ ಹೀರೋನ ಹಿಂದೆ ನಿಂತ್ಕೊಂಡು ನಮ್ಮನ್ನು ಪ್ರೇಕ್ಷಕರನ್ನು ನಗಿಸುವಂಥ ಮಲ್ಲನವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ.